ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತ. ಈಗ ನಮ್ಮ ಇಂದಿನ ವಿಷಯ TDS, ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್, ಇದರ ಬಗ್ಗೆ ಸಮಗ್ರ ಮಾಹಿತಿ. ನಮ್ಮೊಂದಿಗಿದ್ದಾರೆ ಇರುವರು ಗಣ್ಯ ಅತಿಥಿಗಳು ಹಾಗೂ ಈ ವಿಷಯದಲ್ಲಿ ತಜ್ಞರು. ಒಬ್ಬರು CA ಶಿವಕುಮಾರ್, ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಹಾಗೂ CA ಶ್ರೀರಾಮ್ ರಾವ್, ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಮ್ಯಾಂಗ್ಳೂರು. ಈಗ ಶ್ರೀರಾಮ್ ರಾವ್ ಅವರೇ, ಈಗ ಯಾರೆಲ್ಲ TDS ಮಾಡಲಿಕ್ಕೆ ಯಾರೆಲ್ಲ TDS ಮಾಡಬೇಕಾಗ್ತದೆ, ಯಾರು TDS ಮಾಡುವ ಅಗತ್ಯ ಇಲ್ಲ, ಈ ಎಲ್ಲ ಈ ಬಿಸ್ನೆಸ್ನ ಅನ್ನೋರು ಇರ್ಬೋದು. ಅಂದರೆ ಈಗ ಅಂದರೆ ನಾರ್ಮಲ್ ಜನರಲ್ ಪ್ಯಾರಲೆನ್ಸಲ್ಲಿ ಹೇಳೋದಂತಾದರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೋ ಅವರಿಗೆಲ್ಲ ಈ TDS ಕಂಪ್ಲಯನ್ಸ್ ಬರ್ತದೆ ಅಂತ. ಆದರೆ ನಾನು ಸ್ಪೆಸಿಫಿಕ್ ಆಗಿ ಹೇಳಬೇಕಂತಾದರೆ, ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್, ಎವ್ರಿ ಪರ್ಸನ್ ಅಂತ ಇನ್ಕಮ್ ಟ್ಯಾಕ್ಸಲ್ಲಿ ಹೇಳೋದಂತಾದರೆ ಇಂಡಿವಿಜುವಲ್ ಬರ್ತಾರೆ, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಅಂತ ಹೇಳ್ತೇವೆ ಅವರು ಬರ್ತಾರೆ. ಹಾಗೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಈ ಬಿಲ್ಡಿಂಗ್ ಅಸೋಸಿಯೇಷನ್ಗಳು ಇರ್ತವೆ ಅವರು ಬರ್ತಾರೆ, ಟ್ರಸ್ಟ್ಗಳು ಬರ್ತದೆ, ಹಾಗೆ ಕಂಪನಿಯೂ ಬರ್ತದೆ, ಪಾರ್ಟ್ನರ್ಶಿಪ್ ಫಾರ್ಮು ಬರ್ತದೆ, LLP ಬರ್ತದೆ, ಎಲ್ಲರೂ ಬರ್ತಾರೆ. ಹಾಗೆ ಎಲ್ಲರ ಮೇಲೆ ಸಹ ಈ TDS ಲಯಬಿಲಿಟಿ ಇದೆ. ಆದರೆ ಇಂಡಿವಿಜುವಲ್ ಮತ್ತು HUF ಅವರು ನಾರ್ಮಲಿ ಅವರು ತುಂಬ ಜನ ಅಂದರೆ ವಾಸ್ಟ್ ಕಮ್ಯುನಿಟಿ ಇರ್ತದೆ, ಸೊ ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಹೇಗೆ ರಿಲ್ಯಾಕ್ಸೇಷನ್ ಅಂದರೆ, ಯಾವುದೇ ಮನುಷ್ಯ ಬಿಸ್ನೆಸ್ ಮಾಡ್ತಿದ್ದಾನೆ ಅಥವಾ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಿದ್ದಾನೆ, ಅಂದರೆ ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಅಥವಾ ಡಾಕ್ಟರ್ ನರ್ಸಿಂಗ್ ಹೋಮ್ ಆಗಿ ಇರ್ಬೋದು, ಅಥವಾ ಲಾಯರ್ಗಳಿರ್ಬೋದು, ಆರ್ಕಿಟೆಕ್ಟ್ಗಳು ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಸಿವಿಲ್ ಇಂಜಿನಿಯರ್ಸ್, ಇಂಟೀರಿಯರ್ ಡಿಸೈನರ್ಸ್ ಇರ್ಬೋದು, ಅವರೆಲ್ಲ ಪ್ರೊಫೆಷನ್ ಮಾಡುವವರು. ಈಗ ಅವರೆಲ್ಲ ಟ್ಯಾಕ್ಸ್ ಆಡಿಟ್ ಅಂತ ಬರ್ತದೆ ಅಂಡರ್ ಇನ್ಕಮ್ ಟ್ಯಾಕ್ಸ್. ಯಾವುದೇ ಮನುಷ್ಯ 1 ಕೋಟಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡಿದರೆ ಅಥವಾ ಪ್ರೊಫೆಷ್ನಲ್ ಆಗಿದ್ದವ 50 ಲಕ್ಷಕ್ಕಿಂತ ಜಾಸ್ತಿ ರಿಸಿಪ್ಟ್ ಇದ್ದರೆ, ಅವನಿಗೆ ಇನ್ಕಮ್ ಇದ್ದರೆ ವರ್ಷಕ್ಕೆ, ಇನ್ಕಮ್ ಅಲ್ಲ ರಿಸಿಪ್ಟ್ ಅಂದರೆ ಗ್ರಾಸ್ ರಿಸಿಪ್ಟ್ ಅಂತ ಹೇಳ್ತಾರೆ, ಸೊ ಈ ಅದು ಇದ್ದರೆ ಅವನಿಗೆ ಆಡಿಟ್ ಕಂಪಲ್ಸರಿ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಪ್ರಕಾರ. ಆ ಆಡಿಟ್ ಕಂಪಲ್ಸರಿ ಆದರೆ ಅಂಥವನು TDS ಮಾಡಬೇಕಾಗ್ತದೆ ಕಂಪಲ್ಸರಿಯಾಗಿ. ಅಂದರೆ ಫಿನಾನ್ಷಿಯಲ್ ಇಯರ್ 2018-19 ಅಂದರೆ 31st March 2019 ಅವನ ಗ್ರಾಸ್ ರಿಸಿಪ್ಟ್ 50 ಲಕ್ಷಕ್ಕಿಂತ ಜಾಸ್ತಿ ಆದರೆ ಅವನು ನೆಕ್ಸ್ಟ್ ಇಯರಿಗೆ TDS ಕಂಪ್ಲಯನ್ಸ್ ಅವನಿಗೆ ಕಂಪಲ್ಸರಿ ಆಗ್ತದೆ. ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಹಾಂ ನಮಸ್ಕಾರ, ಯಾರು ಮಾತಾಡೋದು? ನಾನು ಕಲ್ಲೂರಾಯ ಅಂತೇಳಿ. ಹಾಂ ನಮಸ್ಕಾರ ಕಲ್ಲೂರಾಯ, ರೋಹಿತ್ ನಗರದಿಂದ ಮಾತಾಡೋದು. ಹಾಂ ಕೇಳಿ ಕಲ್ಲೂರಾಯ. ಹಾಂ ನನ್ನ ಕ್ವಶನ್, ನನ್ನದು 3 ಕ್ವಶನ್ ಉಂಟು. ಹಾಂ ಕೇಳಿ. ನಮ್ಮ ಇದುವರೆ ನಮ್ಮ SS ನಾಯಕ್ ಮತ್ತು ಶಿವಕುಮಾರ್ ನಮಸ್ಕಾರಗಳು, ಅವರು ನಮ್ಮಲ್ಲಿ ಪರಿಚಯ ಉಂಟು. ಇನ್ನೊಬ್ರು ಶ್ರೀರಾಮ್ ರಾವ್ ಕೂಡ ಉಂಟು. ಹಾಂ ನನ್ನ ಮೊದಲನೇ ಕ್ವಶನ್ ಅಂತ ಹೇಳಿದ್ರೆ, PPF ನಲ್ಲಿ ಎಕ್ಯೂಡ್ ಇಂಟ್ರೆಸ್ಟ್ ಅದಕ್ಕೆ TDS ಕೊಡಬೇಕಾ ಮತ್ತು ಅದನ್ನ ಟ್ಯಾಕ್ಸ್ ಮೇಲೆ ತೋರಿಸಬೇಕಾ ಅಂತೇಳಿ. PPF PF ನೀವು ಹೇಳುದು? PPF PF PPF. ಹಾ ಓಕೆ, ಹಾ ಆಯ್ತು, ನೆಕ್ಸ್ಟ್ PPF PPF. ಓಕೆ ಓಕೆ, ಇನ್ನೊಂದು. ಇದು ಮೊದಲನೇ ಕ್ವಶನ್. ಆಯ್ತು. ಹಾ ಹಾ, ಎರಡನೇ ಕ್ವಶನ್. ಹಾ ನಂದು 3-4 ಬ್ಯಾಂಕಿನಲ್ಲಿ FD ಉಂಟು. ಎರಡು ಬ್ಯಾಂಕಿನವರು TDS 2 ತಿಂಗಳು ಕಟ್ ಮಾಡಿದ್ದಾರೆ, ಬಾಕಿ ಇದ್ದವರು ಕಟ್ ಮಾಡಲಿಲ್ಲ. ಅದು ಹೇಗಾಯ್ತು? ಅದು ಎರಡನೇ ಕ್ವಶನ್. ಓಕೆ, ಆಮೇಲೆ ಮತ್ತೆ ಮೂರನೇದು, FD ಇಂಟ್ರೆಸ್ಟ್ ಗೆ TDS ಕೊಡಬೇಕಾ? ಯಾಕೆಂತ ಹೇಳಿದ್ರೆ ಕೆಲವು ಬ್ಯಾಂಕಿನವರು 6-7% ವರೆಗೆ FD ಅಲ್ಲಿ ಇದು ಇಂಟ್ರೆಸ್ಟ್ ಕೊಡ್ತಾರೆ, ಅದಕ್ಕೆ TDS ಪ್ರತ್ಯೇಕವಾಗಿ ಕೊಡಬೇಕಾ ಅಲ್ಲ ಇದು ನಮ್ಮ FD ಅಲ್ಲಿ ಅದನ್ನು ಸೇರಿಸಬೇಕಾ ಅಂತೇಳಿ. ಓಕೆ, ಒಳ್ಳೆಯ ಪ್ರಶ್ನೆ. ಇದಕ್ಕೆ ನಮ್ಮ ಇಬ್ಬರು ತಜ್ಞರು ಮಾಹಿತಿ ಕೊಡ್ತಾರೆ. ಪ್ರಪ್ರಥಮವಾಗಿ PPF ಇಂಟ್ರೆಸ್ಟ್, PPF ಇಂಟ್ರೆಸ್ಟ್ ಇಸ್ ಎಕ್ಸೆಂಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ಅದಕ್ಕೆ ಯಾವುದೇ TDS ಕಾಂಟ್ರಿಬ್ಯೂಷನ್ 1.5 ಲಕ್ಷದವರೆಗೆ ATC ಬರ್ತದೆ, ಅದರ ಇಂಟ್ರೆಸ್ಟ್ ಸಂಪೂರ್ಣ ತೆರಿಗೆಯಿಂದ ಅದಕ್ಕೆ ವಿನಾಯಿತಿ ಉಂಟು, ಅದಕ್ಕೆ TDS ಬರೋದಿಲ್ಲ. ಹೌದು, ಎಕ್ರೂಡ್ ಇಂಟ್ರೆಸ್ಟ್ ಗೆ TDS ಬರೋದಿಲ್ಲ. PPF ಹಣ ಅಂದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಟ್ಯಾಕ್ಸ್ ಇಲ್ಲ, ಇಂಟ್ರೆಸ್ಟ್ ಗೆ ಟ್ಯಾಕ್ಸ್ ಇಲ್ಲ, ವಿಡ್ರಾವಲ್ ಮಾಡುವಾಗ ಟ್ಯಾಕ್ಸ್ ಇಲ್ಲ, ಅದಕ್ಕೆ ಬ್ಯಾಂಕ್ ಇದು ಕೋರ್ಟ್ ಇದು ಯಾವುದು ಅಟ್ಯಾಚ್ಮೆಂಟ್ ಕೂಡ ಮಾಡುವ ಹಾಗೆ ಇಲ್ಲ. ಸೋ ಮಚ್ ಪ್ರೊಟೆಕ್ಷನ್ ಇಸ್ ದೇರ್. ಒಂದೇ ಅಂದ್ರೆ PPF ಅಲ್ಲಿ ಸಮ್ಮ ರಿಸ್ಟ್ರಿಕ್ಷನ್ ಉಂಟು ವಿಡ್ರಾವಲ್ ನಲ್ಲಿ, ಲಾಕ್ ಇನ್ ಪೀರಿಯಡ್ 5 ವರ್ಷ ಮಿನಿಮಮ್, ಮತ್ತೆ 60 ವರ್ಷ ನಂತರ ಮಾತ್ರ ವಿಡ್ರಾವಲ್ ಮಾಡ್ಲಿಕ್ಕೆ. 15 ವರ್ಷವರೆಗೆ ಪೀರಿಯಡ್, ಅದರಲ್ಲಿ ಮಧ್ಯೆ 6 ವರ್ಷ ಆದ್ಮೇಲೆ ಕೆಲವು ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಅಲ್ಲಿ ತೆಗಿಬಹುದು. ಆದ್ರೆ ಕೆಲವರು ಎಲ್ಲಿವರೆ ಪ್ಲಾನ್ ಮಾಡ್ತಾರೆ ಅಂದ್ರೆ, ಎಂಪ್ಲಾಯೀಸ್ 6 ವರ್ಷ ಆದ ಕೂಡಲೇ PPF ಮಾಡ್ತಾರಲ್ಲ,
ಆರು ವರ್ಷ ಆದ ಕೂಡಲೇ ಏಳನೇ ವರ್ಷ ಅದೇ ಒಂದೂವರೆ ಲಕ್ಷ ವಿಡ್ರಾ ಮಾಡ್ತಾರೆ, ಪುನಃ ಸ್ವಲ್ಪ ದಿನದಲ್ಲಿ ಅಲ್ಲಿ ಹಾಕಿ ಬಿಡ್ತಾರೆ, ಆವಾಗ ಪುನಃ 80-90 ಲಕ್ಷ ಕ್ಲೇಮ್ ಮಾಡ್ತಾರೆ. ಅಂಥದ್ದೆಲ್ಲ ಕೂಡ ಪ್ಲಾನಿಂಗ್ ಕೂಡ ಮಾಡೋರು ಇದ್ದಾರೆ. ಆ್ಯಕ್ಚುಲಿ ಅದು ಸರಿಯಲ್ಲ, ಅದು ಮಾಡೋದು ವಿಡ್ರಾ ಮಾಡಿದಕ್ಕಿಂತ ಎಕ್ಸಸ್ ಹಾಕಿದರೆ ಮಾತ್ರ ಅವರಿಗೆ ಇದು ಮಾಡಬೇಕು ಆ ವರ್ಷ ಅಲ್ವಾ. ಅದೊಂದು ಲೂಪ್ ಹೋಲ್ ಉಂಟು ಪಿ ಪಿ ಎಫ್ ಅಲ್ಲಿ. ಇನ್ನೊಂದು ಏನಂದರೆ ಅವ್ರದ್ದು ಕ್ವಶನ್, 3-4 ಬ್ಯಾಂಕಲ್ಲಿ ಅವ್ರದ್ದು ಡೆಪಾಸಿಟ್ ಉಂಟು, ಕೆಲವರು ಟಿ ಡಿ ಎಸ್ ಮಾಡ್ತಾರೆ, ಕೆಲವರು ಟಿ ಡಿ ಎಸ್ ಮಾಡೋದಿಲ್ಲ, ಅದ್ರ ಬಗ್ಗೆ ಏನು ಅಂತ ಹೇಳಿ. ಈಗ ಟಿ ಡಿ ಎಸ್ನ ಇದು ಪ್ರೊವಿಷನ್ ಅಂದರೆ ಈಗ ಎಫ್ ಡಿ ಎಷ್ಟಿದೆ ಅದರ ಮೇಲೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ ಅದರ ಮೇಲೆ ಅಪ್ಲಿಕೇಬಲ್ ಆಗ್ತದೆ. ಈಚ್ ಬ್ಯಾಂಕಲ್ಲಿ 40,000 ಮೇಲಾದರೆ ಈಗ ಅವರು ಪ್ರೆಸೆಂಟ್ ಅರ್ಲಿಯರ್ ಇದು 10,000. ಅದೇ ಒಂದೇ ಬ್ಯಾಂಕ್, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಎರಡು ಮೂರು ಬ್ರಾಂಚ್ ಅಲ್ಲಿ ಇಟ್ಟರೆ ಅದು ಕ್ಲಬ್ ಆಗಿ, ಯಾಕಂದ್ರೆ ಕಸ್ಟಮರ್ ಐ ಡಿ ಅಂತ ಕೊಡ್ತಾರೆ ಅಲ್ಲಿ, ಅದು ಡಿಟೆಕ್ಟ್ ಆಗ್ತದೆ. ಹೌದು, ಈಗೆಲ್ಲ ಕೋರ್ ಬ್ಯಾಂಕಿಂಗ್ ಆದ ಕಾರಣ ಎಲ್ಲ ಕಸ್ಟಮರ್ ಐಡಿಯಲ್ಲಿ ಡಿಟೆಕ್ಟ್ ಆಗ್ತದೆ. ಕರೆಕ್ಟ್. ಒಂದೇ ಬ್ಯಾಂಕಿನ 2-3 ಬ್ರಾಂಚ್ನಲ್ಲಿ ಇಟ್ಟರೆ ಅದು ಎಲ್ಲ ಬ್ರಾಂಚ್ ಕ್ಲಬ್ ಆಗಿ ಅದರ ಮೇಲೆ ಅಪ್ಲಿಕೇಬಲ್ ಆಗ್ತದೆ. ಈಗ ಟಿ ಡಿ ಎಸ್ ಮಾಡಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿಯೋ ಇಲ್ಲ, ಕೈಯಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ, ಅದರ ಮೇಲೆ ಟ್ಯಾಕ್ಸ್ ಬರುದಿದ್ರೆ ಅದನ್ನು ಕೈಯಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಹೌದು, ಬಟ್ ಅವರಿಗೆ ಬ್ಯಾಂಕಿನವರಿಗೆ ಅದರದ್ದು ಲಯಬಿಲಿಟಿ ಇದೆಯಾ ಇಲ್ವಾ ಅಂತ ಅದು ಬ್ಯಾಂಕ್ನವರೇ ನೋಡ್ಕೊಳ್ಬೇಕಾಗ್ತದೆ. ಈಗ 40,000 ಮಾಡುವಾಗ ಟ್ರೇಸ್ ಆದ್ರೆ ಅದರ ಮೇಲೆ ನೀವು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಕಟ್ಟಬೇಕಾಗ್ತದೆ. ಅದು ಬ್ಯಾಂಕಿನವರ ಎಂತದ್ದು ಅವರ ಜವಾಬ್ದಾರಿ ಆಗ್ತದೆ, ಅವರ ಲಯಬಿಲಿಟಿ ಆಗ್ತದೆ, ಅವರು ಅದನ್ನು ನೋಡಿಕೊಂಡು ಟಿ ಡಿ ಎಸ್ ಡಿಡಕ್ಟ್ ಮಾಡಬೇಕಾಗ್ತದೆ. ಈಗ ಮಾಡದೇ ಇದ್ರೆ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಕರೆಕ್ಟಾಗಿ ರಿಟರ್ನ್ ಫೈಲ್ ಮಾಡುವಾಗ ಆ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮ ಜವಾಬ್ದಾರಿ ಮುಗಿಯಿತು. ಓಕೆ, ಈಗ ಎಸ್ ಬಿ ಇಂಟ್ರೆಸ್ಟ್ ಮೇಲೆ ಅವ್ರು ಕೇಳಿದ್ರು, ಕೆಲವರು 6-7% ಅವರಿಗೆ ಎಸ್ ಬಿ ಮೇಲೆ ಇಂಟ್ರೆಸ್ಟ್ ಕೊಡ್ತಾರೆ, ಎಸ್ ಬಿ ಇಂಟ್ರೆಸ್ಟಿಗೆ ಟಿ ಡಿ ಎಸ್ ಉಂಟಾ ಅಂತ. ಅದೇ, ಈವರೆಗೆ ಟರ್ಮ್ ಡೆಪಾಸಿಟ್ಗೆ ಇಂಟ್ರೆಸ್ಟ್ನ ಮೇಲೆ ಮಾತ್ರ ಟಿ ಡಿ ಎಸ್ ಅಪ್ಲಿಕೇಬಲ್. ಎಸ್ ಬಿ ಎಸ್ ಬಿ ಇಂಟ್ರೆಸ್ಟ್ನ ಮೇಲೆ ಎಷ್ಟೇ ಪೇಮೆಂಟ್ ಬಂದರೂ ಕೂಡ ಅದಕ್ಕೆ ಬ್ಯಾಂಕಿನವರು ಟಿ ಡಿ ಎಸ್ ಮಾಡಬೇಕು. ಮತ್ತೆ ಎಸ್ ಬಿ ಇಂಟ್ರೆಸ್ಟ್ ಅಪ್ ಟು 10,000 ಇದ್ರೆ 80 TTA ಡಿಡಕ್ಷನ್ ಸಿಗ್ತದೆ. ಮತ್ತೆ ಸೀನಿಯರ್ ಸಿಟಿಜನ್ ಅವರಿಗೆ ಎಸ್ ಬಿ ಇಂಟ್ರೆಸ್ಟ್ ಮತ್ತೆ ಎಫ್ ಡಿ ಇಂಟ್ರೆಸ್ಟ್ ಒಟ್ಟಾಗಿ 50,000 80 TTB ಡಿಡಕ್ಷನ್ ಕೂಡ ಉಂಟು. ಅದರಿಂದ ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಟಿ ಡಿ ಎಸ್ ಅಪ್ಲಿಕೇಬಲ್ ಇಲ್ಲ. ಓಕೆ, ಅಂದರೆ ಕೆಲವು ಈಗ ಕೆಲವು ನ್ಯೂ ಜನರೇಷನ್ ಬ್ಯಾಂಕಿನವರು ಎಫ್ ಡಿ ಕೊಟ್ಟಾಗೆ ಎಸ್ ಬಿ ಕೂಡ ಒಳ್ಳೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅದರಲ್ಲಿ ಕೆಲವು ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಇರ್ಬೋದು, ಮಿನಿಮಮ್ ಇಷ್ಟು ಹಣ ಇಡಬೇಕು, ಮಿನಿಮಮ್ ಇಷ್ಟು ಪೀರಿಯಡ್, ಆವಾಗ ಅದು ಆಟೋಮೆಟಿಕಲಿ ಎಫ್ ಡಿ ಆಗಿ ಆಗ್ತದೆ. ಸೊ ಅಂತ ಒಂದಿದ್ದಿದ್ರೆ ಟಿ ಡಿ ಎಸ್ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಟ್ಯಾಕ್ಸ್ ನಿಂದ ವಿನಾಯಿತಿ ಅಂತ ಲೆಕ್ಕ ಅಲ್ಲ, ಅದು ಅವರು ರಿಟರ್ನ್ ಫೈಲ್ ಮಾಡುವಾಗ ಅವರು ಆ ಇನ್ಕಮನ್ನು ತೋರಿಸಲೇಬೇಕಾಗ್ತದೆ. ನಮ್ಮ ಕಲ್ಲೂರಾಯರು ಒಳ್ಳೆ ಉತ್ತಮ ಪ್ರಶ್ನೆ ಕೇಳಿದರೆ, ಜನರಿಗೆ ಒಂದು ಮಾಹಿತಿ ಸಿಕ್ಕಿದಾಗಾಯ್ತು. ಈಗ ಯಾರೆಲ್ಲ ಟಿ ಡಿ ಎಸ್ ಮಾಡಬೇಕು ಅದರ ಬಗ್ಗೆ ನಾನು ಹೇಳ್ತಿದ್ದೆ. ಯಾರಿಗೆಲ್ಲ ಎಲ್ಲ ಇಂಡಿವಿಜುವಲ್ ಮತ್ತು ಎಚ್ ಯು ಎಫ್ ಬಿಟ್ಟು ಉಳಿದವರಿಗೆ ಆಟೋಮೆಟಿಕ್ ಆಗಿ ಟಿ ಡಿ ಎಸ್ ಪ್ರೊವಿಜನ್ಸ್ ಡೈರೆಕ್ಟ್ ಅಪ್ಲಿಕೇಬಲ್ ಆಗ್ತದೆ. ಅದೇ ಇಂಡಿವಿಜುವಲ್ ಮತ್ತು ಎಚ್ ಯು ಎಫ್ಗೆ ಓನ್ಲಿ ಇಫ್ ದೇ ಆರ್ ಕಮಿಂಗ್ ಫಾರ್ ಟ್ಯಾಕ್ಸ್ ಆಡಿಟ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್. ಆದರೆ ಈಗ 1 ಕೋಟಿಗಿಂತ ಮೇಲಿದ್ದು 2 ಕೋಟಿಗಿಂತ ಕಮ್ಮಿ ಇದ್ದರೆ ಈ ಬಿಸ್ನೆಸ್ ಮ್ಯಾನ್ ಅವರಿಗೆ ಅವ್ರಿಗೆ ಕೂಡ ಪ್ರಿಸಂಪ್ಟಿವ್ ಉಂಟಲ್ಲ. ಹೌದು, ಪ್ರಿಸಂಪ್ಟಿವ್ನಲ್ಲಿ ಕೆಲವು ಈಗ ಹೇಳ್ತಾರೆ ರಿಸ್ಟ್ರಿಕ್ಷನ್ಸ್ಗಳೆಲ್ಲ ಬಂದಿದೆ, ಅಪ್ ಟು 2 ಕ್ರೋರ್ಸ್ ಅವರು ಆವಾಗ ಅವರು ಟಿ ಡಿ ಎಸ್ ಮಾಡಬೇಕಾ ಪ್ರಿಸಂಪ್ಟಿವ್ನಲ್ಲಿ ರಿಟರ್ನ್ ಫೈಲ್ ಮಾಡಿದರೆ ನೆಕ್ಸ್ಟ್ ಇಯರ್? ಅಲ್ಲಿ 1 ಕೋಟಿಯ ಮೇಲೆ, 1 ಕೋಟಿಯ ಮೇಲೆ ಅವರದ್ದು ಎಂಥದ್ದು ಆದಾಯ ವ್ಯವಹಾರ ಇದ್ದರೆ ಆಗ ಅವರಿಗೆ ಟಿ ಡಿ ಎಸ್ ಲಯಬಿಲಿಟಿ ಬರ್ತದೆ, ಆಕ್ಟ್ನ ಪ್ರಕಾರ ಬರ್ತದೆ. ಯಾಕೆಂದ್ರೆ ಅಲ್ಲಿ ಎಂತ ಹೇಳೋದಂದ್ರೆ ನಿಮ್ಮದು ಲಯಬಲ್ ಫಾರ್ ಆಡಿಟ್ ಅಂತಲ್ಲ, ಆ ಟರ್ನ್ ಓವರ್ ಕ್ರಾಸ್ ಆಗ್ತದೆ, ಕ್ರಾಸ್ ಆಗ್ತದ ಇಲ್ವಾ ಅಂತ ಕೇಳುದು. ಕ್ರಾಸ್ ಆದ್ರೆ ನಿಮ್ಗೆ 1-2 ಕೋಟಿ ಅವರಿಗೆ ಮಾತ್ರ ಈ ಒಂದು ಹೇಳ್ತಾರೆ ಒಂದು ಕನ್ಫ್ಯೂಷನ್ ಅಂತ ಹೇಳ್ಬೋದು ಅವರಿಗೆ. ಕನ್ಫ್ಯೂಷನ್ ಹೋಗಿಲ್ಲ ಅಡ್ಸು ಒಳ್ಳೇದು, ಯಾಕಂದ್ರೆ ಪ್ರೆಸೆಂಟಿವ್ ಟ್ಯಾಕ್ಸ್ ಅಂದ್ರೆ ನೀವು ಬುಕ್ಸ್ ಆಫ್ ಅಕೌಂಟ್ ಇಡಬೇಕಂತಿಲ್ಲ, ಮಾಡಬೇಕಂತಿಲ್ಲ. ಜಿಎಸ್ಟಿ ರಿಟರ್ನ್ ಇದ್ರೆ 6% ಅವರ 8% ಆವಾಗ ಪುನಃ ನೀವು ಅದಕ್ಕೆ ಇದೆಲ್ಲ ಮಾಡಿದ್ರೆ ನಿಮ್ಗೆ ಇನ್ಕಮ್ ಡಿಕ್ಲರೇಷನ್ ಅಲ್ಲಿ ಯಾವುದೇ ವ್ಯತ್ಯಾಸ ಬರುವುದಿಲ್ಲ, ನೀವು ಟಿ ಡಿ ಎಸ್ ಮಾಡಿದ್ರು ಮಾಡದಿದ್ರು. ಆದ್ರೆ ಟಿ ಡಿ ಎಸ್ ಲಯಬಿಲಿಟಿಯ ಪ್ರಕಾರ ನಿಮ್ಗೆ ಟಿ ಡಿ ಎಸ್ ಲಯಬಿಲಿಟಿ ಬರ್ತದೆ, ಅಂದ್ರೆ ಟಿ ಡಿ ಎಸ್ ನ ವೇರಿಯಸ್ ಸೆಕ್ಷನ್ಸ್ ಗಳಿದೆ, ಆ ಸೆಕ್ಷನ್ ಅಂಡರ್ ಅಲ್ಲಿ ನಿಮ್ಗೆ ಲಯಬಿಲಿಟಿ ಬರ್ತದೆ. ನೀವು ಒಂದು ವೇಳೆ ಡಿಡಕ್ಟ್ ಮಾಡದಿದ್ರೆ ಅದು ಡಿಟೆಕ್ಟ್ ಆದ್ರೆ ನಿಮ್ಗೆ ಪೆನಾಲ್ಟಿ ಬರುವ ಸಾಧ್ಯತೆಗಳಿದೆ, ಪ್ಲಸ್ ಇಂಟ್ರೆಸ್ಟ್, ವಾಟ್ ಎವರ್ ಅದರ ಮೇಲೆ ಇಂಟ್ರೆಸ್ಟ್ ಕಟ್ಟಬೇಕಾಗಬಹುದು. ಕಟ್ಟಬಹುದು 1 ಕೋಟಿಗಿಂತ ಬಿಸ್ನೆಸ್ ಮ್ಯಾನ್ ಅವ್ರ ಟರ್ನ್ ಓವರ್ ಜಾಸ್ತಿ ಇದ್ರೆ, ಪ್ರೊಫೆಷನಲ್ಸ್ ಟರ್ನ್ ಓವರ್ 50 ಲ್ಯಾಕ್ಸ್ ಜಾಸ್ತಿ ಇದ್ರೆ ಅವರು ಟಿ ಡಿ ಎಸ್ ಮಾಡಲಿಕ್ಕೆ ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಅಕ್ಷಯ್ ಹೆಬ್ಬಾರ್ ಅಂತ, ಮುಂಬೈಯಿಂದ.
ನಮಸ್ಕಾರ ಅಕ್ಷಯ್ ಹೆಬ್ಬಾರ್ ಅವರಿಗೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಥ್ಯಾಂಕ್ ಯು. ನಮಸ್ಕಾರ ಶಿವನಾಯ್ಕ ಅವರಿಗೆ ಮತ್ತೆ ಶ್ರೀಕಾಂತ್ ಅವರಿಗೆ. ನಮಸ್ಕಾರ ಸರ್, ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಗೌರ್ಮೆಂಟ್ ಟಿ ಡಿ ಎಸ್ ಲಿಮಿಟ್ ವಿತ್ಡ್ರಾವಲ್ ಲಿಮಿಟ್ ಮೇಲೆಲ್ಲ ನಾನು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದೆ. ಈಗ ನಮ್ಮಲ್ಲಿ ಈಗ ವಿತ್ಡ್ರಾವಲ್ಸ್ ಎಲ್ಲ ಆಗತ್ತೆ ದೊಡ್ಡ ದೊಡ್ಡ ಅಮೌಂಟ್. ಹೌದು. ಈಗ 1 ಕ್ರೋರ್ ಅಪ್ ಟು 1 ಕ್ರೋರ್ ವಿತ್ಡ್ರಾವಲ್ ಮಾಡಿದ್ರೆ ಅದಕ್ಕೆ ಟಿ ಡಿ ಎಸ್ ಅಪ್ಲಿಕೇಬಲ್ ಅಂತ ಹೊಸ ರೂಲ್ಸ್ ಬಂದಿದೆ. ಈಗ ಹೌದು, ಅಬೌವ್ 1 ಕ್ರೋರ್ ಮಾಡಿದ್ರೆ ಇದು 1 ಅಕೌಂಟ್. ಹೌದು ಹೌದು, ಈ ಸರಿ. ಮತ್ತೆ ಆಲ್ರೆಡಿ 10 ಲ್ಯಾಕ್ಸ್ ಅಬೌವ್ ಡೇಟಾ ಅಂತ ಅವ್ರು ತಗೊಳ್ತಾ ಇದಾರೆ. ಗೌರ್ಮೆಂಟ್ ಗೆ ಬ್ಯಾಂಕ್ ಮೇಲೆ ಸ್ವಲ್ಪ ಪ್ರೆಷರ್ ಹಾಕ್ತಾ ಇದಾರೆ, ಸ್ವಲ್ಪ ಸ್ಟ್ರೆಸ್ ಮಾಡ್ತಾ ಇದಾರೆ ಬ್ಯಾಂಕಿಂಗ್ ಚಾನಲ್ ಅಂತ ಅನ್ಸಿದಿಲ್ಲ ಈ ಟಿ ಡಿ ಎಸ್ ತಗೊಂಡು. ಅದಕ್ಕೆ ಹೇಳುದಲ್ಲ, ದ ವರ್ಕ್ ಆಫ್ ಟಿ ಡಿ ಎಸ್ ಇಸ್ ವೆರಿ ಟಿಡಿಎಸ್ ಅಂತ ಹೇಳ್ತಾರೆ. TDIOUS ವರ್ಕ್ ಆಫ್ ಟಿ ಡಿ ಎಸ್ ಇಸ್ ವೆರಿ TDS ಅಂತ ಹೇಳಿ. ಅಂದ್ರೆ ನಮ್ಮ ಅಕ್ಷಯ ಹೆಬ್ಬಾರ್ದು ಕ್ವಶನ್ ಏನಂತ ಹೇಳಿದ್ರೆ, ಎಲ್ಲ ನೀವು ಬ್ಯಾಂಕಿನವರಿಗೆ ಹಾಕಿ ಅವರ ಕೆಲಸವನ್ನು ಇವರು ಮಾಡುದು. ಕೆಲವರಲ್ಲಿ ಎಲ್ಲಿವರೆಗೆ ಆಗ್ತದೆ, ಈ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಲಿಕ್ಕೆ ಒಂದು ಜನ ಇಡಬೇಕು ಬ್ಯಾಂಕಲ್ಲಿ. ಆವಾಗ ಅವರು ನಾರ್ಮಲ್ ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗ್ತದೆ ಅಲ್ವಾ? ಅದೇ ಸರ್, ನಮ್ಗೆ ಆಲ್ರೆಡಿ ತುಂಬಾ ಪ್ರೆಷರ್ ಇರುತ್ತೆ, ಅದ್ರ ಬಗ್ಗೆ ಗೌರ್ಮೆಂಟ್ ತಂದು ಮತ್ತೆ ಪ್ರೆಷರ್ ಮಾಡ್ತಾ ಹೋಗ್ತಾರಲ್ಲ ಬ್ಯಾಂಕಿಂಗ್ ಚಾನಲ್ ಅಂತ. ಅದಕ್ಕೆ ಒಬ್ರು ಬ್ಯಾಂಕಿನವರು ಒಬ್ರು ಕೇಳಿದ್ರು ನನ್ನ ಹತ್ರ, ಈ ಅಡ್ವಾನ್ಸ್ ಟ್ಯಾಕ್ಸ್ ಎಲ್ಲ ಕಟ್ತೇವಲ್ಲ, ಮತ್ತೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕಟ್ತೇವಲ್ಲ ಇನ್ಕಮ್ ಟ್ಯಾಕ್ಸ್, ಚಲನಿಗೆ ಇಂತಿಷ್ಟು ಅಂತ ಕೊಡ್ತಾರಂತ. ಅದೇ ರೀತಿ ಟಿ ಡಿ ಎಸ್ ಕೂಡ ಪರ್ ಪಾರ್ಟಿ ಒಂದಿಷ್ಟು ಸರ್ಕಾರದವರು ಕೊಟ್ಟರೆ ಒಳ್ಳೇದಿತ್ತು, ಯಾಕಂದ್ರೆ ಅವರ ಕೆಲಸ ನಾವು ಮಾಡಿ ರಿಟರ್ನ್ ಫೈಲ್ ಮಾಡೋದು ಈಗ ಮಾಡಿದ. ಹೌದು, ರಿಟರ್ನ್ ಇದೆಲ್ಲ ಮಾಡಿದಕ್ಕೆ ನೀವು ಏನು ಕೊಡುದಿಲ್ಲ, ಮಾಡಿದ್ದಕ್ಕೆ ಫೈನ್ ಪೆನಾಲ್ಟಿ ಪ್ರೊಸಿಕ್ಯೂಷನ್ ಅಂದ್ರೆ ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಲ್ವಾ ಅಂತ ಅವ್ರ ಕ್ವಶನ್. ಇದನ್ನು ನಾನು ಹೇಳಲಿಕ್ಕೆ ಬಯಸಿದ ಏನಂದ್ರೆ, ಇದು ಪ್ರತಿಯೊಬ್ಬ ನಾಗರಿಕ ಅಂದರೆ ಒಂದು ಆ್ಯಕ್ಟ್ ಯಾವುದಾದ್ರೂ ಲೆಜಿಸ್ಲೇಷನಲ್ಲಿ ಉಂಟಂತಾದರೆ ಅದರ ರೂಲ್ಸ್ನ ಪ್ರಕಾರ ನಡೆದುಕೊಳ್ಳುವುದು ಒಂದು ಪ್ರತಿಯೊಬ್ಬ ನಾಗರಿಕನ. ಅದೇ ರಾಜ ಪ್ರತ್ಯಕ್ಷ ದೇವತ, ಒಂದು ಕಾನೂನು ಮಾಡಿದ ಮೇಲೆ ಆ ಕಾನೂನು ಸರಿಯಾ ತಪ್ಪನ್ನು ವಿಷಯ ಬರುವುದಿಲ್ಲ, ಆ ಕಾನೂನನ್ನು ಪಾಲನೆ ಮಾಡಬೇಕು. ಸೊ ಅದರ ಪ್ರಕಾರ ಕರೆಕ್ಟ್ ಆಗಿ ಹೇಳುವುದಂತಾದ್ರೆ, ನೀವು ಒಂದು ಕಡೆಯಲ್ಲಿ ಹೇಳ್ಬೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ, ಆದರೆ ಗೌರ್ಮೆಂಟ್ ನಮಗೆ ನಾವು ಯಾವುದೇ ಆ ಟ್ಯಾಕ್ಸ್ ರೂಪದಲ್ಲಿ ನಾವು ಯಾವುದೇ ಆದಾಯವನ್ನು ಗೌರ್ಮೆಂಟಿಗೆ ಕೊಡ್ತೇವೋ ಅದು ನಮಗೆ ಆಕ್ಚುಲಿ ಹಿಂದೆ ಬರುವುದು. ಕರೆಕ್ಟ್. ಸೊ ಆದ ಕಾರಣ, ಸೊ ಅಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಅವರು ನಮಗೆ ವರ್ಕ್ ಮಾಡ್ತಾರೆ ನಮಗೆ ಬೇಕಾಗಿ, ಆದರೆ ಈ ರೂಪದಲ್ಲಿ ಅಲ್ಲ ಬೇರೆ ರೂಪದಲ್ಲಿ ಮಾಡ್ತಾರೆ. ಅಂದರೆ ಪಬ್ಲಿಕ್ ಬ್ಯಾಂಕಲ್ಲೆಲ್ಲ ಪ್ರೆಷರ್ ಜಾಸ್ತಿ, ಏನಾಗ್ತದೆ ಈಗ ಎಂಪ್ಲಾಯೀಸ್ ಪರ್ ಎಂಪ್ಲಾಯಿ ಟರ್ನ್ ಓವರ್ ನೋಡಿ ಎಂಪ್ಲಾಯಿನು ಅಲ್ಲಿ ಡೆಪ್ಯೂಟಿ ಮಾಡ್ತಾರೆ. ಅದು ಬ್ಯಾಂಕಿಂಗ್ ಪಾಲಿಸಿ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ ಮಾಡಿದ್ರೆ ಎಲ್ಲಿಯಾದ್ರೂ ಅದ್ರದ್ದು ಪೆನಾಲ್ಟಿ ಬಂದ್ರೆ ಏನಾದ್ರೂ ಬಂದ್ರೆ ಅದು ಎಂಪ್ಲಾಯಿದು ಇಂಡಿವಿಜುವಲಿ ದೇ ವಿಲ್ ಬಿ ಮೇಡ್ ರೆಸ್ಪಾನ್ಸಿಬಲ್, ಅಕೌಂಟೆಬಿಲಿಟಿ ಅಂತ ಫಿಕ್ಸ್ ಮಾಡ್ತಾರೆ. ಮಾಡದಿದ್ರೆ ಅಕೌಂಟೆಬಿಲಿಟಿ, ಮಾಡಿದ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಮೈನ್ ಬ್ಯಾಂಕಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ ಅಂತ ಅವ್ರು ಹೇಳುದು ಅವರ ಒಂದು ಗ್ರೀವಿಯನ್ಸ್ ಅವ್ರು ಹೇಳುದು. ಅದು ಪ್ರತಿಯೊಬ್ಬರ ಕೆಲಸದಲ್ಲಿ ಇದ್ದದ್ದು ಅಲ್ಲ. ಅದಕ್ಕೆ ನಾನು ಹೇಳುದೇನಂದ್ರೆ, ಈ ದೊಡ್ಡ ದೊಡ್ಡ ಬ್ರ್ಯಾಂಚ್ ಅಲ್ಲೆಲ್ಲ ಎಲ್ಲೆಲ್ಲಿ ಇದ್ದಾರೆ ಅದಕ್ಕೊಂದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ಗೆ ಒಂದು ಜನ ಇಡುವುದು ಒಳ್ಳೇದು. ಅಫ್ಕೋರ್ಸ್ ಅವ್ರು ಹೇಳಿದೇನಂದ್ರೆ, ಇದು ನಿಮ್ಮ ಅದಕ್ಕೆ ಸರಿಯಾಗಿ ಒಂದು ಕಂಪನ್ಸೇಷನ್ ಫ್ರಮ್ ದಿ ಗೌರ್ಮೆಂಟ್ ಕೊಡಬೇಕಂತ ಹೇಳುದು ಕೆಲಸ ಮಾಡಿದ್ದಕ್ಕೆ. ಅದು ಕೂಡ ಕರೆಕ್ಟ್, ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಕೊಡ್ತಾರಲ್ಲ. ಈಗ ನೋಡಿ, ಈ ಬ್ಯಾಂಕ್ ಎಲ್ಲ ನೀವು ಮುನ್ಸಿಪಾಲ್ಟಿದು ನಿಮ್ಮ ವಾಟರ್ ಬಿಲ್, ನಿಮ್ಮ ಕಾರ್ಪೊರೇಷನ್ ಟ್ಯಾಕ್ಸ್ ಇದೆಲ್ಲ ಕಲೆಕ್ಷನ್ ಮಾಡ್ತಾರಲ್ಲ, ಅವರಿಗೆಲ್ಲ ಅದರ ಮೇಲೆ ಕಮಿಷನ್ ಕೊಡ್ತಾರೆ ನೋಡಿ. ಅದೇ ರೀತಿ ಬ್ಯಾಂಕಿನವರಿಗೆ ಕೊಡಲಿ ಅಂತೇಳಿ ಅವ್ರು ಹೇಳುದು, ಮಾಡುವ ಕೆಲಸ ಮಾಡುವ. ಬಟ್ ಅದೊಂದು ಸಮಸ್ಯೆ, ಆ್ಯಕ್ಚುಲಿ ಅದು ಯೂನಿವರ್ಸಲ್ ಸಮಸ್ಯೆ. ಆದರೆ ಶ್ರೀರಾಮರಾವ್ ಹೇಳಿದಾಗೆ ಸಂವಿಧಾನದಲ್ಲಿ ನಮಗೆ ಹೇಗೆ ರೈಟ್ಸನ್ನು ರೈಟ್ಸನ್ನು ಕೊಟ್ಟಿದ ಅದೇ ಥರ ಡ್ಯೂಟೀಸನ್ನು ಕೊಟ್ಟಿದೆ. ಸೊ ಯಾವುದೇ ಅನಾಕ್ಟ್ಮೆಂಟ್ ಪಾರ್ಲಿಮೆಂಟ್ನಲ್ಲಿ ಯಾವುದು ಪಾಸ್ ಆಗ್ತದೆ ಅದನ್ನು ನಾವು ಫಾಲೋ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಇದನ್ನು ಬಗೆಹರಿಸಬೇಕಿದ್ರೆ ಹೇಗೆ ನೀವು ಹೇಳಿದಾಗಿದೆ, ಒಂದು ರೆಪ್ರೆಸೆಂಟೇಷನ್. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ, ನಮಸ್ಕಾರ, ರಾಜೇಂದ್ರ ನಾಯ್ಕ್ ಮಾತಾಡೋದು ಮುಂಬೈಯಿಂದ. ನಮಸ್ಕಾರ ರಾಜೇಂದ್ರ ನಾಯ್ಕ್ ಅವರು, ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಹೌದು, ಸೀನಿಯರ್ ಸಿಟಿಜನ್ ಗೆ ಕ್ವೆಶನ್ ಆನ್ ಸೀನಿಯರ್ ಸಿಟಿಜನ್ ಇಂಟ್ರೆಸ್ಟ್ ಇಸ್ ಎಕ್ಸಾಮ್ ಟಪ್ಟಿಲ್ 40,000 ನಾರ್ಮಲಿ ಫ್ರಮ್ ದ ಬ್ಯಾಂಕ್ ಸೈಡ್. ಓಕೆ, ಬಟ್ ಸೀನಿಯರ್ ಸಿಟಿಜನ್ ಫಾರ್ ಮೈ ಮದರ್ up to 3 lakhs it is exempt. So anything above 40,000, how we can manage 15G? That is the question. Okay.
ಅವ್ರದ್ದು ಕ್ವಶನ್ ಏನಂದರೆ 40,000ಕ್ಕಿಂತ ಜಾಸ್ತಿ ಇದ್ದರೆ ಬ್ಯಾಂಕಿನವರು ಟಿ ಡಿ ಎಸ್ ಮಾಡ್ತಾರೆ. ಕರೆಕ್ಟ್. 300,000ವರೆಗೆ ಅವರಿಗೆ ಎಕ್ಸೆಂಪ್ಷನ್ ಉಂಟಲ್ಲ, ಸರಿ, ಆವಾಗ ಬೇಕೆಂದ್ಲೆ ಟಿ ಡಿ ಎಸ್ ಮಾಡಿ ಪುನಃ ರಿಟರ್ನ್ ಫೈಲ್ ಮಾಡಿ ರಿಫಂಡ್, ಅದರ ಬಗ್ಗೆ ಏನಂತ? ಇದು ಒಂದು ಕಾಮನ್ ಕ್ವಶನ್, ನಾರ್ಮಲ್. ಈಗ ಒಂದ್ಸತಿ ಆಲ್ರೆಡಿ ನಾವು ಆನ್ಸರ್ ಮಾಡಿದ್ದೇವೆ. ಏನಂದ್ರೆ 40,000ಕ್ಕಿಂತ ಜಾಸ್ತಿ ಇದ್ರೆ, ಆದ್ರೆ ನಿಮ್ಮ ಇನ್ಕಮ್ ಟೋಟಲ್ ಇನ್ಕಮ್ 300,000ಕ್ಕಿಂತ ಕಡಿಮೆ ಇದ್ರೆ ಫಾರ್ಮ್ 15H ಅಂತ ಕೊಡ್ಬೋದು ಸೀನಿಯರ್ ಸಿಟಿಸನ್ಗೆ. ಅವರು ಅದನ್ನು ಡಿಕ್ಲರೇಷನ್ ಅನ್ನು ಅರ್ಲಿ ಇನ್ ದ ಇಯರ್ ಅಂದ್ರೆ ಏಪ್ರಿಲ್ ಮಂತ್ ನಲ್ಲೇ ಕೊಟ್ಟರೆ ಅವರ ಆ ಇಡೀ ವರ್ಷಕ್ಕೆ ಬ್ಯಾಂಕ್ನವರು ಆ 300,000 ಇನ್ಕಮ್ನ ಹೊರಗೆ ಇಂಟ್ರೆಸ್ಟ್ ಕೊಡ್ತಾರಲ್ಲ ಅದರವರೆಗೆ ಅವರು ಟಿ ಡಿ ಎಸ್ ಮಾಡುದಿಲ್ಲ. ಆದ್ರೆ ಫಾರ್ಮ್ 15H ಸಬ್ಮಿಷನ್ ಮಾಡುದುಂಟಲ್ಲ, ಅದು ಪ್ರತಿ ವರ್ಷ ಮ್ಯಾಂಡೇಟರಿ ಆಗಿರ್ತದೆ, ಮಾಡಲೇಬೇಕು. ಅದು ಮಾಡಿದ್ರೆ ಅವರಿಗೆ ಟಿ ಡಿ ಎಸ್ ಮಾಡುದಿಲ್ಲ ಬ್ಯಾಂಕ್ನವರು. ಓಕೆ. ಸೊ ಇದು ಅವರು ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಅದರ ಮೇಲೆ ಇಲ್ಲ ಅಂತಾದ್ರೆ, ನೀವು ಎಂತದ್ದು 300,000 ಮೇಲೆ ಅವರ ಟೋಟಲ್ ಇನ್ಕಮ್ಸ್ ಇಲ್ಲ ಅಂತಾದ್ರೆ ರಿಟರ್ನ್ಸ್ ಫೈಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಓಕೆ. ನಿಮ್ಮ ಮದರ್ ಸೀನಿಯರ್ ಸಿಟಿಸನ್ ಅಲ್ವಾ ರಾಜನ್ ನಾಯ್ಕ್ ಅವರೇ? ಅಲ್ಲ, ಅವರು ಸೀನಿಯರ್ ಸಿಟಿಸನ್ ಆದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಉಂಟು ನಿಮಗೆ. ಒಂದು ಪ್ಲಾನಿಂಗ್ ಹೇಳುದು, ಸೀನಿಯರ್ ಸಿಟಿಸನ್ ಡೆಪಾಸಿಟ್ ಸ್ಕೀಮ್ ಅಂತ ಉಂಟು, ಅದರಲ್ಲಿ ಅಪ್ ಟು 15 lakhs ವರೆಗೆ ಇಟ್ಟರೆ 8.70% ಇಂಟ್ರೆಸ್ಟ್ ಕೊಡ್ತಾರೆ ಬ್ಯಾಂಕಿನಲ್ಲಿ, ಸೀನಿಯರ್ ಸಿಟಿಸನ್ ಡೆಪಾಸಿಟ್ ಸ್ಕೀಮ್. ಮತ್ತೆ ಇನ್ನೊಂದು ಏನಂದ್ರೆ, ಆ ಡೆಪಾಸಿಟ್ ಇಡ್ತಿರಲ್ಲ ಅದಕ್ಕೆ ಕೂಡ 1.5 lakhs ವರೆಗೆ ATC ಡಿಡಕ್ಷನ್ ಉಂಟು. ಫಸ್ಟ್ ಇಯರ್ ಫಸ್ಟ್ ಅಲ್ಲ, ಯಾವ ವರ್ಷ ಇಡ್ತಾರೆ ಅದು? ಹೌದು, ಈ ವರ್ಷ 5 lakhs ಇಟ್ಟು ನೆಕ್ಸ್ಟ್ ಇಯರ್ 5 lakhs ಇಟ್ಟರೆ ಪುನಃ ಸಿಗ್ತದೆ. ಪ್ರತಿ ವರ್ಷ 1.5 lakhs ಕೂಡ ಇಡಬಹುದು. ಸೊ ಹಾಗೆ ನೀವು ಪ್ಲಾನಿಂಗ್ ಕೂಡ ಮಾಡ್ಬೋದು. ಈಗ ಲೆಸ್ ದನ್ 3 lakhs ಇದ್ರೆ 15H ನೀವು ಕೊಡಬಹುದು, ಆವಾಗ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಇಲ್ಲದಿದ್ರೆ ನೀವು ಏನು ಮಾಡಿದ್ರೆ, ಅವ್ರು ಟಿ ಡಿ ಎಸ್ ಕಟ್ ಮಾಡಿದ್ರೆ ನೀವು ರಿಟರ್ನ್ ಫೈಲ್ ಮಾಡಿ ರಿಫಂಡ್ ಕ್ಲೇಮ್ ಮಾಡ್ಬೋದು. ನಿಮ್ಮ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಈಗ ಸೀನಿಯರ್ ಸಿಟಿಸನ್ ಅವರು ತುಂಬ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಂ, ಸೀನಿಯರ್ ಸಿಟಿಸನ್ ಈ 2018 ಬಜೆಟ್ನಲ್ಲೇ ಬೊನಾನ್ಸ ಕೊಟ್ಟಿದ್ದಾರೆ ಸೀನಿಯರ್ ಸಿಟಿಸನಿಗೆ, ತುಂಬ ಬೆನಿಫಿಟ್ ಕೊಟ್ಟಿದ್ದಾರೆ ಅವರ ಒಂದು ಇದೆಲ್ಲ ನೋಡಿ. ಯಾಕಂದ್ರೆ ಮೆಡಿಕ್ಲೇಮ್, ಅವರ ಆರೋಗ್ಯದ ಬಗ್ಗೆ ಇರಲಿ, ಮತ್ತೆ ಬೇರೆ 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 ಡಿಡಕ್ಷನ್ ಕೊಟ್ಟಿದ್ದಾರೆ. ಬಹಳ ಒಂದು ಉತ್ತಮ ಒಂದು ಬಜೆಟ್ ಅನ್ನು 2018 ಮಂಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈಗ ಅದೇ ಟ್ಯಾಕ್ಸ್ ಡಿಡಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇತ್ತು. ಯಾರೆಲ್ಲ ಮಾಡಬೇಕು? ಹೌದು, ಯಾರೆಲ್ಲ ಮಾಡಬೇಕು? ಹಾಂ, ಪುನಃ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಹಾಂ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ನಾನು ಸದಾನಂದ ಶೆಟ್ಟಿ ಅಂತೇಳಿ. ಹಾಂ ನಮಸ್ಕಾರ ಸದಾನಂದ್. ನಮ್ದು ಆಕ್ಚುಲಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್. ಓಕೆ. ನಮ್ಮದ್ರಲ್ಲಿ ಈಗ ಆಕ್ಚುಲಿ ನಮ್ದಂದ್ರೆ ಟ್ರೈಲರ್ ಬುಕ್ಕಿಂಗ್ ಎಲ್ಲ. ಓಕೆ. ಸೊ ನಮ್ಮ ಹೈಯರ್ ಚಾರ್ಜಸ್ ಎಲ್ಲ ಹ್ಯೂಜ್ ಇರ್ತದೆ ಅಮೌಂಟ್. ಒಂದು ಒಂದು ವೆಹಿಕಲ್ ಬುಕ್ಕಿಂಗ್ ಆದ್ರೆ ಅರೌಂಡ್ 75,000-1 lakh ಈ ತರ ಎಲ್ಲ ಬಾಡಿಗೆ ಇರ್ತದೆ. ಸೊ ಇದಕ್ಕೆ ಟಿ ಡಿ ಎಸ್ ಕಟ್ ಮಾಡ್ತಾರೆ. ಆಕ್ಚುಲಿ ಇದರಲ್ಲಿ ನಮ್ದು ಪ್ರಾಫಿಟ್ ಅಮೌಂಟ್ ತುಂಬಾ ಕಡಿಮೆ. ಇದು ಕರೆಕ್ಟ್ ಆದ ಇದಕ್ಕೆ ಬೇರೆ ಏನಾದ್ರು ಅಲ್ಟರ್ನೇಟಿವ್ ಅರೇಂಜ್ಮೆಂಟ್ ಉಂಟಾ? ಎಷ್ಟುಂಟು ವೆಹಿಕಲ್ ಒಟ್ಟಿಗೆ? ನಮ್ಮದು ಓನ್ ವೆಹಿಕಲ್ ಒಂದು 3 vehicle ಇದೆ. ಮತ್ತೆ ಬೇರೆ ವೆಹಿಕಲ್ ಎಲ್ಲ ಬಂದ ವೆಹಿಕಲ್ ಎಲ್ಲ ಹೈರ್ ಮಾಡ್ತೇವೆ ಇಂಟರ್ ಸ್ಟೇಟ್ ಗೆ ಎಲ್ಲ ಹೋಗುದು. ಅಲ್ಲ ಈಗ ಇದ್ರಲ್ಲಿ ಏನಂತ ಹೇಳಿದ್ರೆ, ಇದು ಅಪ್ ಟು 10 vehicles ಇರುವವರೆಗೆ ನೀವೊಂದು ಡಿಕ್ಲರೇಷನ್ ಕೊಟ್ರೆ ಹೈಯರ್ ಚಾರ್ಜಸ್ ಮಾತ್ರ, ನಿಮ್ಮದೇ ವೆಹಿಕಲ್ ಬಾಡಿಗೆ ಕೊಟ್ರೆ ಆವಾಗ ಅವ್ರು ಟಿ ಡಿ ಎಸ್ ಮಾಡೋ ಅಗತ್ಯ ಇಲ್ಲ. ನೀವು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಆಗಿ ಬೇರೆಯವ್ರ ವೆಹಿಕಲ್ ನೀವು ಹೈಯರ್ ಮಾಡಿ ಬೇರೆಯವ್ರಿಗೆ ಬಾಡಿಗೆ ಕೊಟ್ರೆ ಅವ್ರು ನಿಮ್ಗೆ ಟಿ ಡಿ ಎಸ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಟಿ ಡಿ ಎಸ್ ಮಾಡಿದ್ರೆ ಈಗ 2% ಅಲ್ಲ ಟಿ ಡಿ ಎಸ್ ಮಾಡುದು. ನಿಮ್ದು ಪಾರ್ಟ್ನರ್ಶಿಪ್ ಫರ್ಮ್ ಆದ್ರಿಂದ ನಿಮ್ದು ಟರ್ನ್ ಓವರ್ ಜಾಸ್ತಿ ಇದ್ರೆ ಅದು ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುವಾಗ ನೀವು ಕಟ್ಟುವುದನ್ನು ಕಮ್ಮಿ ಮಾಡಿ ಟಿ ಡಿ ಎಸ್ ಲೆಕ್ಕಕ್ಕೆ ತಗೊಂಡು ರಿಟರ್ನ್ ಫೈಲ್ ಮಾಡುವಾಗ ಅದನ್ನು ನಾವು ಟ್ಯಾಕ್ಸಿಗೆ ಲೆಕ್ಕಕ್ಕೆ ತಗೊಳ್ಬಹುದು. ಇನ್ನೊಂದು ದಾರಿ ಉಂಟು ಸರ್ ನಿಮಗೆ. ನಿಮ್ದು ಟಿ ಡಿ ಎಸ್ ಅಮೌಂಟ್ ಸಬ್ಸ್ಟ್ಯಾನ್ಷಿಯಲ್ ಜಾಸ್ತಿ ಬರುತ್ತದೆ ಅಂತ ಹೇಳಿ ಆದ್ರೆ ನಿಮ್ಮ ಎಸ್ಎಸ್ಸಿಂಗ್ ಆಫೀಸರಿಗೆ ಲೋವರ್ ಡಿಡಕ್ಷನ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬಹುದು. ಫಾರ್ಮ್ 13 ಅಲ್ಲ, ಅದರಲ್ಲಿ ಇದರಲ್ಲಿ ಒಂದು ಪ್ರಾಬ್ಲಮ್ ಉಂಟು. ಇವರ ಬಿಸ್ನೆಸ್ ನಲ್ಲಿ ಏನಾಗ್ತದೆ, ಅದು ಫಾರ್ಮ್ 13 ಅಲ್ಲಿ ನೀವು ಯಾರ ಹತ್ರ ನಿಮ್ಗೆ ಬಾಡಿಗೆ ಬರ್ತದಲ್ಲ ಅವ್ರದ್ದೆಲ್ಲ ಹೆಸರು ಪ್ಯಾನ್ ನಂಬರ್ ಕೊಡ್ಬೇಕು. ಇದು ನೀವು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಅಲ್ಲಿ ಯಾರೆಲ್ಲ ಈಗ ರೆಗ್ಯುಲರ್ ಕಾಂಟ್ರಾಕ್ಟ್ ಇದ್ರಿಗೆ MCF ಇದು ಕಾಂಟ್ರಾಕ್ಟ್ ಉಂಟು, NMPT ಇದು ಕಾಂಟ್ರಾಕ್ಟ್ ಉಂಟು, ಅಥವಾ ದೊಡ್ಡ ದೊಡ್ಡ MRPL ಕಾಂಟ್ರಾಕ್ಟ್ ಉಂಟು, ಆವಾಗ ಮಾಡ್ಲಿಕ್ಕೆ ಆಗ್ತದೆ. ಈಗ ಹೀಗೆ ಜನರಲ್ ತುಂಬಾ ಜನರದ್ದು ಮಾಡುವಾಗ ಅದು ಅವರು ಪ್ರತಿಯೊಬ್ಬರದ್ದು ಹೆಸರು ಪ್ಯಾನ್ ನಂಬರ್ ಅದೆಲ್ಲ ಕೊಟ್ಟು ಆ ಡಿಡಕ್ಟಿಬಲ್ ಇದು ಮಾಡೋದು, ಅದಕ್ಕೆ ಮಾತ್ರ ಅವ್ರು ಲೋವರ್ ಡಿಡಕ್ಷನ್ ಅಥವಾ
ನಿಲ್ ಡಿಡಕ್ಷನ್ ಕೊಡ್ತಾರೆ. ಅದು ಕೂಡ ಪ್ರಾಕ್ಟಿಕಬಲ್ ಕಷ್ಟ. ಮೇಜರ್ ಕಾಂಟ್ರಾಕ್ಟ್ಗೆ ಈ ತರ ಮಾಡಿ ನೀವು ರೆಡ್ಯೂಸ್ ಮಾಡ್ಕೊಳ್ಬೇಕು. ರೆಗ್ಯುಲರ್ ನೀವು ಕಾಂಟ್ರಾಕ್ಟ್ ಸೈನ್ ಹಾಕಿದ್ರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಒಟ್ಟಿಗೆ ಅವ್ರಿಗೆ ರೆಗ್ಯುಲರ್ ಮಾಡುವಾಗ ನಿಮ್ಗೆ ಟಿ ಡಿ ಎಸ್ ಜಾಸ್ತಿ ಅಂತ ತೋರಿದ್ರೆ ನಾವು ಎಸೆಸ್ಸಿಂಗ್ ಆಫೀಸರಿಗೆ ನೀವು ಇನ್ ಅಡ್ವಾನ್ಸ್ ಅಪ್ಲಿಕೇಶನ್ ಹಾಕ್ಬಹುದು, ಸರ್ಟಿಫಿಕೇಟ್ ಟು ಡಿಡಕ್ಟ್ ಟ್ಯಾಕ್ಸ್ ಎಟ್ ಲೋವರ್ ರೇಟ್ ಆಫ್ ಟ್ಯಾಕ್ಸ್ ಆರ್ ನಿಲ್ ರೇಟ್ ಆಫ್ ಟ್ಯಾಕ್ಸ್ ಇಫ್ ದೇರ್ ಇಸ್ ನೋ ಟ್ಯಾಕ್ಸ್ ಲ್ಯಾಬ್. ನಿಮಗೆ ಕ್ವಶನ್ ಕೇಳಿದಕ್ಕೆ ಧನ್ಯವಾದಗಳು. ಓಕೆ ಓಕೆ, ನಿಮ್ಮ ನಿರೂಪಣೆ ಬಾರಿ ಒಳ್ಳೆ ರೀತಿಯಲ್ಲಿ ಬಂದಿದೆ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಅದೇ ನಾವೀಗ ಈ ವೀಕ್ಷಕರ ಕರೆಯಿಂದ ನಮ್ಮದು ಈ ಸಬ್ಜೆಕ್ಟ್ ಸ್ವಲ್ಪ ಇದು ಮಾಡುವ. ಈಗ ಯಾರು ಡಿಡಕ್ಟ್ ಮಾಡ್ಬೇಕು ಯಾರು ಡಿಡಕ್ಟ್ ಮಾಡ್ಬೇಕಂತೇಳಿ ಆಯಿತು. ಈಗ ಯಾವುದಕ್ಕೆ ಡಿಡಕ್ಟ್ ಮಾಡಬಾರ್ದು ಯಾವುದಕ್ಕೆ ಡಿಡಕ್ಟ್ ಮಾಡಬಾರ್ದು ಅದ್ರ ಬಗ್ಗೆ ಹೇಳ್ಬೋದಾ ಶಿವಕುಮಾರ್ ಅವರೇ? ಅಲ್ಲೇ ಈಗ ಸ್ಯಾಲ್ರಿ ಈ ಈ ಪಾಯಿಂಟನ್ನು ನೀವು ಫಸ್ಟಿಗೆ ನಿಮ್ಮ ಇಂಟ್ರೊಡಕ್ಷನಲ್ಲಿ ನೀವು ಕವರ್ ಮಾಡಿದ್ದೀರಿ. ಹೌದು. ಫಸ್ಟ್ ಒಂದು ಸ್ಯಾಲ್ರಿ, ನೆಕ್ಸ್ಟ್ ಇಂಟ್ರೆಸ್ಟ್ ಪೇಮೆಂಟ್, ಇಂಟ್ರೆಸ್ಟ್ ಪೇಮೆಂಟ್, ದೆನ್ ರೆಂಟ್. ರೆಂಟ್ ರೆಂಟ್ 2,40,000 ಜಾಸ್ತಿ. ಹೌದು. ಎನಿ ಕಾಂಟ್ರಾಕ್ಟ್ ಪೇಮೆಂಟ್, ಎನಿ ಕಾಂಟ್ರಾಕ್ಟ್ ಪೇಮೆಂಟ್ ಅಬೌಟ್ 25,000. ಹೌದು. ಆಮೇಲೆ ಕಮಿಷನ್ ಕೊಡುವಂಥದ್ದು 30,000 ಕಮಿಷನ್ ಕೊಡುವಂಥದ್ದು. ಹಲೋ, ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ನಮಸ್ತೆ ಎಲ್ಲ ಸಿಎಗಳಿಗೆ ಕೂಡ. ನಮಸ್ತೆ. ಯಾರು ಮಾತಾಡೋದು? ನಾನು ಮಾಲತಿ ಅಂತ ಹೇಳಿ. ಹೇಳಿ. ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹಳೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಬಹುದಾ? ಸರ್, ನಾನು ಒಂದು 15 ವರ್ಷ ಹಿಂದೆ ಎಲ್ಐಸಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಓಕೆ. ಅದು ಈಗ ಮೆಚೂರ್ ಆಗಿ ನನ್ನ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಹೌದು. ಅದರಲ್ಲಿ ಟಿ ಡಿ ಎಸ್ ಕೂಡ ಕಟ್ ಆಗಿದೆ ಅಂತೇಳಿ ನನಗೆ ಹೇಳಿದ್ರು ಎಲ್ಐಸಿ ಅವರು. ಸೊ ಈಗ ನಾನು ಆಡಿಟರ್ ಹತ್ರ ಹೋಗುವಾಗ, ರಿಟರ್ನ್ಸ್ ಫೈಲಿಂಗ್ಗೆ ಹೋಗುವಾಗ ಅವರು ಹೇಳ್ತಾ ಇದ್ದಾರೆ ಇನ್ನು ಪುನಃ ನೀವು ಟಿ ಡಿ ಎಸ್ ಕಟ್ಟಬೇಕು ಅಂತೇಳಿ. ಟ್ಯಾಕ್ಸ್ ಕಟ್ಟಬೇಕು ಅಂತ? ಹೌದು. ನಿಮ್ದು ಎಲ್ಐಸಿ ಪ್ರೀಮಿಯಂ ಉಂಟಲ್ಲ ಮೇಡಮ್, ಅದು ನಿಮ್ಮ ಅದರದ್ದು 10% 10 times ಗಿಂತ ಜಾಸ್ತಿ ಕವರೇಜ್ ಉಂಟಾ ಅದಕ್ಕಿಂತ ಕಮ್ಮಿ ಕವರೇಜ್ ಉಂಟಾ? ಈಗ ಏನಾಗ್ತದೆ ಅಂದ್ರೆ ಕೆಲಸ ಎಲ್ಐಸಿ ಇದ್ದು ನಾನು ಕೇಳಲಿಕ್ಕೆಲ್ಲ ಜಾಸ್ತಿ ಹೋಗ್ಲಿಲ್ಲ ಅಂದ್ರೆ ಅವರು ಏಜೆಂಟ್ಗಳು ಫೋರ್ಸ್ ಮಾಡಿದಾಗ ಅದರಲ್ಲಿ ಹೇಗಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ಇದರಲ್ಲಿ ಏನಾಗ್ತದೆ ಅಂದ್ರೆ ಎಲ್ಐಸಿ ಅವರಿಗೆ ಅಂದ್ರೆ ಈ ಅವ್ರು ಟಿ ಡಿ ಎಸ್ ಡಿಡಕ್ಟ್ ಮಾಡಿದಾರಲ್ಲ, ನೀವು ಏನ್ ಮಾಡ್ಬೋದು? ಟಿ ಡಿ ಎಸ್ ಯಾವಾಗ ಡಿಡಕ್ಟ್ ಮಾಡ್ಬೇಕಂದ್ರೆ 10 times ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಪಾಲಿಸಿಗೆ ಸಮ್ಮೆಶೋರ್ಡ್ ಇದೆಯಲ್ಲ ಅದ್ರ 10% ಗಿಂತ ಜಾಸ್ತಿ ನೀವು ಒಂದು ಪ್ರೀಮಿಯಂ ಅಮೌಂಟ್ ಅನ್ನು 10% ಗಿಂತ ಜಾಸ್ತಿ ಒಂದು ವರ್ಷದ್ದು ಅದನ್ನು ಕಟ್ಟಿದಿದ್ರೆ ಆಗ ನಿಮ್ಗೆ ಈ ಪ್ರೊವಿಷನ್ ಅಪ್ಲೈ ಆಗ್ತದೆ. ಸೊ ಈಗ ಏನಾಗಿದೆ ಅಂದ್ರೆ ಅವರು 2% ನಿಮ್ಮದು ಟೋಟಲ್ ಎಷ್ಟು ಟೋಟಲ್ ವ್ಯಾಲ್ಯೂ ಈಗ ಬಜೆಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ವರ್ಷ ಅದು ನಿಮ್ಮ ಡಿಫರೆನ್ಸ್ ಪ್ರೀಮಿಯಂ ಪೇಯ್ಡ್ ಮತ್ತೆ ನಿಮ್ಮ ಮೆಚುರಿಟಿ ವ್ಯಾಲ್ಯೂ. ಅವರು ಏನಾಗಿದೆ ಅಂದ್ರೆ ಒಂದು ಸೇ ಫಾರ್ ಎಕ್ಸಾಂಪಲ್ ಅವರಿಗೆ 10 lakh ಅವರು ಫಸ್ಟ್ ಗೆ ಡೆಪಾಸಿಟ್ ಮಾಡಿದ್ದಾರೆ ಎಲ್ ಐ ಸಿ ಅಲ್ಲಿ. ಜಸ್ಟ್ ಒಂದು ಎಕ್ಸಾಂಪಲ್. ಅವ್ರ ಹತ್ರ ಕೇಳು ಎಷ್ಟು ಅಮೌಂಟ್ ಬಂದಿದೆ ಮೇಡಮ್ ನಿಮ್ಗೆ? ಅಮೌಂಟ್ ಅರೌಂಡ್ ಒಂದು 1 lakh ಆದ್ರೆ ನಿಮ್ಗೆ ಖಾಲಿ 1,000 ಟಿ ಡಿ ಎಸ್ ಮಾಡಿರ್ತಾರೆ ಮೇಡಮ್. ಈಗ ಅದನ್ನ ಅಮೌಂಟ್ ನೀವು ನಿಮ್ಮ 26 years ಅಲ್ಲಿ ರಿಫ್ಲೆಕ್ಟ್ ಆದ್ರೆ ನೆಕ್ಸ್ಟ್ ರಿಟರ್ನ್ ಫೈಲ್ ಮಾಡುವಾಗ ನೀವು ಅದು ಲೆಕ್ಕಕ್ಕೆ ತಕೊಂಡು ಮತ್ತೆ ಟ್ಯಾಕ್ಸ್ ಕಟ್ಟಿದ್ರೆ ನಿಮಗೆ ನಿಮಗೆ ಹೇಗೆ ಬರ್ತದೆ ಅಂದ್ರೆ ಮೇಡಮ್ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ನೋಡಿ, ಅದರಿಂದ ನೀವು ಫಸ್ಟ್ ಗೆ ಎಷ್ಟು ಡೆಪಾಸಿಟ್ ಮಾಡಿದಿರಿ ಪ್ರೀಮಿಯಂ ಅಂತೇಳಿ ಟೋಟಲ್. ಸೊ ಈಗ 1 lakh ಒಳಗೆ ಅಂದ್ರೆ ಒಂದು ಸೇ ಫಾರ್ ಎಕ್ಸಾಂಪಲ್ 75,000 ಬಂದಿದೆ ಅಂತ ಇಟ್ಕೊಳ್ವಾ, ನೀವು 50,000 ಪ್ರೀಮಿಯಂ ಕಟ್ಟಿಗೆ 75,000 ಬಂದಿದೆ ಅಂತ ಆದ್ರೆ 75-50 ತೆಗೆದು 25,000 ನಿಮ್ಗೆ ಟ್ಯಾಕ್ಸೆಬಲ್ ಇನ್ಕಮ್ ಆಗ್ತದೆ. ಸೊ ಆ ಟ್ಯಾಕ್ಸೆಬಲ್ ಇನ್ಕಮ್ ನ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದರಲ್ಲಿ ನೀವು ಈ ಟಿ ಡಿ ಎಸ್ ಅನ್ನು ವಾಟ್ ಎವರ್ ಕಟ್ಟಿದ್ದಾರೆ ನೋಡಿ ಅದನ್ನು ಕ್ಲೇಮ್ ಮಾಡ್ಬೋದು. ಸೊ ಈಗ ಅದು ಸಣ್ಣ ಅಮೌಂಟ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ ನಿಮ್ಮದು ಬೇರೆ ಎಷ್ಟು ಇನ್ಕಮ್ ಉಂಟಂತ. ಒಂದು ವೇಳೆ ಲೆಕ್ಚರರ್ ಅಲ್ಲ ಒಳ್ಳೆ ಸಂಬಳ ಇರ್ಬೋದು ಅದು ಅವರಿಗೆ ಬಿಟ್ಟದ್ದು ಸರ್, ಅಂದ್ರೆ ಅವರು ನೋಡ್ಕೊಳ್ಬೇಕಾಗ್ತದೆ. ಅವರಿಗೆ ಬಂದ್ರೆ 5-10 lakh ಬ್ರಾಕೆಟ್ ಅಲ್ಲಿ ಇದ್ರೆ 20% ಸ್ಲ್ಯಾಬಿಗೆ ಬರ್ತಾರೆ. ಸೊ ಆದ ಕಾರಣ ಅವರಿಗೆ ಸ್ವಲ್ಪ ಅಡಿಷನಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರಬಹುದು. ಈಗ ಇಲ್ಲಿ ಈ ಎಲ್ಐಸಿ ವಿಷಯದಲ್ಲಿ ಈ ಏಜೆಂಟ್ಗಳು ಇದರದೆಲ್ಲ ಸರಿಯಾದ ಮಾಹಿತಿ ಕೊಡುದಿಲ್ಲ. ಅಲ್ಲಲ್ಲ, ಅವರಿಗೆ ಏನಾಗ್ತದೆ ಅದರಲ್ಲಿ ಏನ್ ಗೊತ್ತಾ, ಮಾಹಿತಿಗಿಂತ ಜಾಸ್ತಿ ಏನಂತ ಹೇಳಿದ್ರೆ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಒಂದು ಕಾರ್ಯಕ್ರಮವೇ ನಮ್ಮ ಇದು ಬಿಸ್ನೆಸ್ ಟಾನಿಕಲ್ಲಿ ಮಾಡಿದ್ದೇವೆ. ಸಿ ಪ್ರಾಬ್ಲಮ್ ಏನಂತ ಹೇಳಿದರೆ ಜನರು ದೇ ಬೈ ಇನ್ಶೂರೆನ್ಸ್ ಔಟ್ ಆಫ್ ಒಬ್ಲಿಗೇಷನ್.
ದೇ ಶುಡ್ ನಾಟ್ ಬೈ ಔಟ್ ಆಫ್ ಪಬ್ಲಿಕೇಶನ್, ದೇ ಶುಡ್ ಪ್ರೊಫೆಷನಲಿ ಡಿಸ್ಕಸ್ ವಿಚ್ ಈಸ್ ಗುಡ್ ದೇ ಹವ್ ಟು ಟೇಕ್. ಮತ್ತೆ ಇನ್ಶೂರೆನ್ಸ್ ಅನ್ನೋದು ಯಾವಾಗಲೂ ರಿಸ್ಕ್ ಕವರೇಜ್, ನಾಟ್ ಇನ್ವೆಸ್ಟ್ಮೆಂಟ್. ಬಟ್ ಜನರ ತಲೆಯಲ್ಲಿ ಏನು ಗೊತ್ತಾ, ನಮ್ಗೆ ಎಷ್ಟು ಹಣ ಸಿಗ್ತದೆ ಅಂತ ಅದೇ ತಲೆಯಲ್ಲಿ ಇರ್ತದೆ. ಆಕ್ಚುಲಿ ಟರ್ಮ್ ಪಾಲಿಸೀಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರುವುದಿಲ್ಲ. ಟರ್ಮ್ ಪಾಲಿಸೀಸ್ ಫಾರ್ ಕವರೇಜ್ ಆಫ್ ದಿ ರಿಸ್ಕ್. ರಿಸ್ಕ್ ರಿಸ್ಕ್ಗೆ ಮತ್ತೆ ರಿಟರ್ನ್ಸ್ಗೆ ನಾವು ಎಲ್ ಐ ಸಿಯಲ್ಲಿ ಮಾಡೋದಕ್ಕಿಂತ ರಿಸ್ಕಿಗೆ ನಾವು ಎಲ್ ಐ ಸಿಯಲ್ಲಿ ಅಥವಾ ಇನ್ಶೂರೆನ್ಸ್ ಯಾವುದೇ ಎಲ್ ಐ ಸಿ ಅಂದರೆ ಎಲ್ ಐ ಸಿ ಆಫ್ ಇಂಡಿಯಾ ಆಗಬೇಕಂತಿಲ್ಲ, ಎನಿ ಇನ್ಶೂರೆನ್ಸ್ ಇದು ಲೈಫ್ ಇನ್ಶೂರೆನ್ಸ್. ಅದಕ್ಕೆ ನಾವು ಒಂದು ಕಾರ್ಯಕ್ರಮವೇ ಮಾಡಿದ್ದೇವೆ. ಆ ಕಾರ್ಯಕ್ರಮ ನೋಡಿದರೆ ಯೂಟ್ಯೂಬಲ್ಲಿ ಮೇಡಮ್ ನಿಮಗೆ ಫುಲ್ ಮಾಹಿತಿ ಕೂಡ ಸಿಗ್ತದೆ. ಮೇಡಮ್ ಲೆಕ್ಚರರ್ ಆದ್ರಿಂದ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ 10-10D ಅವರು ಒಮ್ಮೆ ನೋಡಿದರೆ ಅವರಿಗೆ ಕೂಡ ಅದರ ಬಗ್ಗೆ ಸಮಗ್ರ ಅಂದರೆ ಅವರು ಇದು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಇದಾದರೆ ಕರೆಕ್ಟ್, ಇಲ್ಲದಿದ್ದರೆ ನೋಡಬೇಕು ಅವರಷ್ಟೇ. ಇರಲಿ, ಈಗ ನಮ್ಮದು ಮಗದೊಮ್ಮೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ವಿರಾಮ. ವಿರಾಮದ ನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸುವ.